ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮನೆಯಿಂದ ಬೆಳಗಾವಿಯಲ್ಲಿ ಯಾವ ರೀತಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಅಂತ ನಾವು ಫುಲ್ ನ್ಯೂಸಲ್ಲಿ ಮಾಹಿತಿ ಕೊಡ್ತಾ ಬಂದಿದ್ವಿ ಇವತ್ತು ನಮ್ಮ ದೇಶದಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಗಡಿ ವಿವಾದಗಳಿವೆ ಅನ್ನೋದನ್ನು ನಾವೀಗ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕೇವಲ ಕರ್ನಾಟಕ ಮಾತ್ರ ಅಲ್ಲ ದೇಶದ ಹಲವು ರಾಜ್ಯಗಳಲ್ಲಿ ಈ ರೀತಿಯ ಸಮಸ್ಯೆ ಇದೆ ವಿಶೇಷವಾಗಿ ಅಸ್ಸಾಂಗಂತೂ ಹಲವು ರಾಜ್ಯಗಳೊಂದಿಗೆ ಗಡಿ ವಿವಾದ ಇದೆ ಯಾಕಂದ್ರೆ ಅಸ್ಸಾಂ ಅಸ್ಸಾಂನಿಂದ ಹಲವು ಸಣ್ಣ ಪುಟ್ಟ ರಾಜ್ಯಗಳನ್ನ ಅಸ್ಸಾಂನಿಂದಾನೆ ತೆಗೆದು ಮಾಡಲಾಗಿದೆ ನಾರ್ತ್ ಈಸ್ಟ್ ನ ಎಲ್ಲ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು ಕೂಡ ಅಸ್ಸಾಂಗೆ ಗಡಿಯನ್ನು ಹಂಚಿಕೊಳ್ತವೆ ಸೊ ಬನ್ನಿ ಹಾಕಿದ್ರೆ ದೇಶದ ಟಾಪ್ ಗಡಿ ವಿವಾದಗಳು ಯಾವುದು ದೇಶದ ಒಳಗೆ ರಾಜ್ಯಗಳ ಮಧ್ಯೆ ಇರುವಂತಹ ಗಡಿ ವಿವಾದಗಳು ಯಾವ್ಯಾವುದು ಯಾಕೆ ಯಾಕೆ ಯಾವಾಗಿಂದ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕದ ಮಹಾರಾಷ್ಟ್ರದ ಜೊತೆಗಿನ ಬೆಳಗಾವಿ ಗಡಿ ವಿವಾದವು ಸೇರಿದಂತೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದವನ್ನು ನಾವು ಆಗಾಗ ಕೇಳ್ತಾನೆ ಇರ್ತೀವಿ ಸದ್ಯಕ್ಕಂತೂ ಇದು ಹಾಟ್ ಟಾಪಿಕ್ ಆಗಿ ಹೋಗಿದೆ ಎಲ್ಲ ಕಡೆ ಇರದೆ ಗಲಾಟೆ ನಡೀತಾ ಇದೆ ಈ ವಿವಾದ ಪ್ರಾರಂಭ ಆಗಿದ್ದು ಸ್ವಾತಂತ್ರ್ಯ ಬಂದ ನಂತರ ಇದಕ್ಕೂ ಮೊದಲು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಭಾಷಾ ಗಣತಿ ನಡೆಸಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದ ಒಟ್ಟು ಜನಸಂಖ್ಯೆ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರದ ಹದಿನಾಲ್ಕು ಜನ ಇದರಲ್ಲಿ ಐದು ಲಕ್ಷದ ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ತೇಳರಷ್ಟು ಕನ್ನಡ ಮಾತಾಡ್ತಾ ಇದ್ರು ಅಂದರೆ ಅರವತ್ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟ್ ಮರಾಠಿ ಇದ್ದಿದ್ದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟು ಜನ ಅಂದರೆ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಆದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಚಿತ್ರಣ ಫುಲ್ ಚೇಂಜ್ ಆಗಿ ಹೋಗಿತ್ತು ಈ ಭಾಗದಲ್ಲಿ ಮರಾಠಿ ಮಾತನಾಡುವವರ ಸಂಖ್ಯೆ ಸಾಕಷ್ಟು ಜಾಸ್ತಿ ಆಗಿತ್ತು ಇಷ್ಟೊತ್ತಿಗೆಲ್ಲ ನಮ್ಮ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ನಿಮಗೆಲ್ಲ ಇದೆ ವಿಚಾರ ಆಗ ಬೆಳಗಾವಿ ಬಾಂಬೆ ಪ್ರಾಂತ್ಯದ ಒಂದು ಭಾಗ ಆಗಿತ್ತು ಯಾಕಂದ್ರೆ ಅಗೇನು ಕೂಡ ಭಾಷೆ ಆಧಾರದಲ್ಲಿ ರಾಜ್ಯಗಳ ರಚನೆ ಆಗಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರ ವೇಳೆಗೆಲ್ಲ ಬೆಳಗಾವಿ ಮುನ್ಸಿಪಾಲ್ಟಿಯ ಮರಾಠಿ ಮಾತನಾಡುವ ರಾಜಕಾರಣಿಗಳೆಲ್ಲ ಇದ್ರಲ್ಲ ಇವರು ಇವರೆಲ್ಲ ಬೆಳಗಾವಿಯನ್ನ ಸಂಯುಕ್ತ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಕೇಂದ್ರಕ್ಕೆ ಆಗ್ರಹ ಮಾಡೋದು ಒತ್ತಡ ಇರೋದೆಲ್ಲ ಶುರು ಮಾಡ್ತಾ ಬಂದ್ರು ಆದರೆ ಇದನ್ನೆಲ್ಲ ಬದಿಗಿಟ್ಟು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ರಾಜ್ಯಗಳ ರಚನೆ ವೇಳೆ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ರಚನೆ ಮಾಡುವ ವೇಳೆ ಬೆಳಗಾವಿಯನ್ನ ಕರ್ನಾಟಕಕ್ಕೆ ಅಂದ್ರೆ ಆಗಿನ ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು ಐತಿಹಾಸಿಕವಾಗಿ ಕನ್ನಡದ ನೆಲವಾಗಿದ್ದ ಬೆಳಗಾವಿ ಕನ್ನಡ ನಾಡಿನ ಭಾಗವಾಗಿ ಉಳ್ಕೊಡ್ತು ಅಂದಿನಿಂದಲೂ ಈ ಬಗ್ಗೆ ವಿವಾದ ಮುಂದುವರೆಕೊಂಡೇ ಬಂದಿದೆ ಗಡಿ ವಿವಾದ ಇವತ್ತಿಗೂ ಕೂಡ ಜೀವಂತವಾಗಿಯೇ ಇದೆ ಬೆಳಗಾವಿ ನಿಪ್ಪಾಣಿ ಕಾರವಾರದಲ್ಲೂ ಕೂಡ ಒಂದಷ್ಟು ಜಾಗ ಈ ವ್ಯಾಪ್ತಿಯ ಎಂಟುನೂರಕ್ಕೂ ಅಧಿಕ ಹಳ್ಳಿಗಳಲ್ಲಿ ಮರಾಠಿ ಭಾಷಿಕರು ಜಾಸ್ತಿ ಇದ್ದಾರೆ ಹೀಗಾಗಿ ಈ ಗ್ರಾಮಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಮಹಾರಾಷ್ಟ್ರ ವಾದ ಮಾಡುತ್ತೆ ಇದೇ ರೀತಿ ಎಷ್ಟೊಂದು ಕನ್ನಡ ಭಾಷಕರು ಜಾಸ್ತಿ ಇರುವಂಥ ಕನ್ನಡ ಭಾಷಿಕರು ಜಾಸ್ತಿ ಇರುವಂಥ ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಹೋಗಿಬಿಟ್ಟಿವೆ ಅಲ್ಲ ಅದನ್ನು ವಾಪಸ್ ಕೊಡಿ ಮೊದಲು ಅಂತ ಕರ್ನಾಟಕ ಕೂಡ ವಾದವನ್ನು ಮಂಡಿಸ್ತಾನೆ ಬರ್ತಾ ಇದ್ದಾರೆ ಆಂಧ್ರ ಪ್ರದೇಶ ಮತ್ತು ಒಡಿಶಾ ಗಡಿ ವಿವಾದ ಆಂಧ್ರ ಪ್ರದೇಶ ಮತ್ತು ಒಡಿಶಾ ಗಡಿ ವಿವಾದ ಪ್ರಾರಂಭ ಆಗೋದು ಸಾವಿರದ ಒಂಬೈನೂರ ಅರವತ್ತರಿಂದ ಒಡಿಶಾ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳು ಬರ್ತವೆ ಇದರಲ್ಲಿ ಹದಿನಾಲ್ಕು ಜಿಲ್ಲೆಗಳು ಬೇರೆ ಬೇರೆ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ ಆಂಧ್ರ ಪ್ರದೇಶ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಹಾಗೆ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಛತ್ತೀಸ್ಗಢ ಜಾರ್ಖಂಡ್ ಈ ರೀತಿ ಈ ಹದಿನಾಲ್ಕು ಜಿಲ್ಲೆಗಳಲ್ಲಿ ಎಂಟು ಜಿಲ್ಲೆಗಳ ಗಡಿ ವಿವಾದ ಇನ್ನೂ ಕೂಡ ಬಗೆಹರಿದಿಲ್ಲ ಅದರಲ್ಲಿ ಪ್ರಮುಖವಾದ ಗಡಿ ವಿವಾದ ಯಾವುದು ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ಗಡಿಯಲ್ಲಿರೋ ಕೊರಾಪುಟ್ ಜಿಲ್ಲೆಯ ಕೋಟ್ಯಾ ಪಂಚಾಯತ್ ವ್ಯಾಪ್ತಿಯ ಇಪ್ಪತ್ತೊಂದು ವಿಲೇಜಸ್ ಇಪ್ಪತ್ತೊಂದು ಗ್ರಾಮಗಳ ಗಡಿ ವಿವಾದ ಇದು ಕೋಟ್ಯಾ ಪಂಚಾಯತ್ನ ನಿವಾಸಿಗಳು ಕೋರಾಪುಟ್ನ ಪೊಟ್ಟಂಗಿ ಬ್ಲಾಕ್ ಮತ್ತು ಆಂಧ್ರ ಪ್ರದೇಶದ ವಿಜಯನಗರ ಜಿಲ್ಲೆಯ ಸಾಲೂರು ಎರಡರಿಂದಲೂ ಕೂಡ ಸರ್ಕಾರಿ ಪ್ರಯೋಜನಗಳನ್ನು ಪಡ್ಕೊಳ್ತಾರೆ ಎರಡೆರಡು ಎರಡು ಸರ್ಕಾರಗಳು ನಮ್ಮ ಜಾಗ ಅಂತ ಹೇಳೋದ್ರಿಂದ ಎರಡೂ ಕಡೆಯ ಸರ್ಕಾರಗಳಿಂದ ಅವರಿಗೆ ಲಾಭ ಸಿಗುತ್ತೆ ಹಿಮಾಚಲ ಪ್ರದೇಶ ಮತ್ತು ಹರಿಯಾಣ ಹಿಮಾಚಲ ಪ್ರದೇಶ ಹರಿಯಾಣದೊಂದಿಗೆ ಪರ್ವಾನು ಅನ್ನೋ ಪ್ರದೇಶದಲ್ಲಿ ಅಂತಾರಾಜ್ಯ ಗಡಿ ವಿವಾದವನ್ನು ಹೊಂದಿದೆ ಹಿಮಾಚಲ ಪ್ರದೇಶಕ್ಕೆ ಅಂಟಿಕೊಂಡಿರುವ ಪರ್ವಾನು ತನ್ನದು ಅಂತ ಹರಿಯಾಣ ಹೇಳಿದೆ ಹಾಗೆ ಈ ಭೂಮಿಯನ್ನು ಗುರುತಿಸಿ ಮತ್ತೊಮ್ಮೆ ಸರ್ವೆ ಮಾಡಿ ಅಂತ ಸರ್ವೆ ಆಫ್ ಇಂಡಿಯಾವನ್ನ ಹರಿಯಾಣ ಕೇಳಿಕೊಂಡಿದೆ ಲಡಾಖ್ ಮತ್ತು ಹಿಮಾಚಲ ಪ್ರದೇಶ ಲಡಾಖ್ನ ಜನರು ಹಿಮಾಚಲ ಪ್ರದೇಶದ ಸರ್ಚು ಪ್ರದೇಶವನ್ನ ಅತಿಕ್ರಮಿಸಿದ್ದಾರೆ ಅಂತ ಲಹೋಲ್ನಲ್ಲಿ ವಾಸಿಸುವ ಜನರು ಆರೋಪವನ್ನ ಮಾಡ್ತಾರೆ ದೀರ್ಘಕಾಲದ ಹೋರಾಟಗಳು ಕೂಡ ನಡೀತಾನೆ ಬಂದಿದೆ ಆದರೆ ಈ ಗಲಾಟೆ ಬಗೆಹರಿಸೋಕೆ ಅಲ್ಲಿನ ರಾಜ್ಯ ಸರ್ಕಾರಗಳು ಎರಡೂ ಕಡೆ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ ಅಷ್ಟೊಂದು ಸೀರಿಯಸ್ ಆಗಿ ಕೂಡ ತಗೊಂಡಿಲ್ಲ ರಾಜ್ಯ ಸರ್ಕಾರಗಳು ಜನ ಮಾತ್ರ ಆ ಭಾಗದಲ್ಲಿ ನಮ್ದು ನಮ್ದು ಅಂತ ಹೇಳ್ತಿದ್ದಾರೆ ಲೇಹ್ ಮನಾಲಿ ಹೆದ್ದಾರಿಯ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿರೋ ಸರ್ಚು ಅನ್ನೋ ಪ್ರದೇಶವೇ ಲಡಾಖ್ ಮತ್ತು ಹಿಮಾಚಲ ಪ್ರದೇಶದ ನಡುವಿನ ವಿವಾದಿತ ಪ್ರದೇಶ ಏನು ಹಿಮಾಚಲ ಪ್ರದೇಶದ ಲಾಹೋಲ್ ಸ್ಪಿಟಿ ಜಿಲ್ಲೆ ಮತ್ತು ಲಡಾಖ್ನ ಲೇಹ್ ಜಿಲ್ಲೆ ನಡುವೆ ಇರುವ ಈ ಸರ್ಚು ಅನ್ನೋ ಪ್ರದೇಶ ಲಡಾಖ್ ಥರಾನೇ ಇದೆ ಇದು ಟ್ರೆಕ್ಕಿಂಗ್ ಅಲ್ಲಿ ಸಾಹಸ ಕ್ರೀಡೆಗಳನ್ನು ಟ್ರೆಕ್ಕಿಂಗ್ ಇತ್ಯಾದಿಗಳನ್ನು ಮಾಡೋರಿಗೆ ಸಾಹಸ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗ ಕರೆಸ್ಕೊಡುತ್ತೆ ಈ ಪ್ರದೇಶ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಗಡಿ ವಿವಾದ ಅದೆಷ್ಟು ಹಳೇದು ಅಂತ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಅಸ್ಸಾಂ ಅನ್ನ ಬ್ರಿಟಿಷರು ವಶಪಡಿಸಿಕೊಳ್ಳುವ ಮುಂಚೆ ಅದನ್ನ ಅಹೋಮ್ ಅನ್ನೋ ರಾಜ ಮನತನದವರು ಆಳ್ತಾ ಇದ್ರು ಆ ಪ್ರದೇಶವನ್ನ ಆಗಿನಿಂದಲೇ ಈ ಗಡಿ ವಿವಾದ ಇತ್ತು ಅಸ್ಸಾಂ ಅರುಣಾಚಲ ಪ್ರದೇಶದೊಂದಿಗೆ ಎಂಟುನೂರ ನಾಲ್ಕು ಕಿಲೋಮೀಟರ್ ಗಳಷ್ಟು ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತೆ ಈ ಗಡಿಯ ಉದ್ದಕ್ಕೂ ಇರೋ ನಿವಾಸಿಗಳು ಜಾಗಗಳ ಅತಿಕ್ರಮಣ ಮಾಡಿಕೊಳ್ಳೋದು ಇದರಿಂದ ಉದ್ವಿಗ್ನತೆ ಹೆಚ್ಚಾಗ್ತಾ ಇರೋದೆಲ್ಲ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಕುರಿತ ಕೇಸ್ ಒಂದು ಇನ್ನೂ ಕೂಡ ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಸರಿಸುಮಾರು ನಾನ್ನೂರ ಮೂವತ್ನಾಲ್ಕು ಕಿಲೋಮೀಟರ್ ಗಡಿಯನ್ನ ಶೇರ್ ಮಾಡಿಕೊಳ್ತವೆ ಈ ಗಡಿ ವಿವಾದ ಇರೋದು ಅಸ್ಸಾಂನ ಸಿಬ್ಸಾಗರ್ ಜಿಲ್ಲೆಯ ಉದ್ದಕ್ಕೂ ಇರುವ ಅರವತ್ತಾರು ಸಾವಿರ ಚದರ ಕಿಲೋಮೀಟರ್ ಭೂಮಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಅಸ್ಸಾಂನ ಹಿಲ್ಸ್ ಡಿಸ್ಟ್ರಿಕ್ಟ್ ಇದೆಯಲ್ಲ ಹಿಲ್ಸ್ ಅನ್ನುವಂಥ ಒಂದು ಜಿಲ್ಲೆ ಅದನ್ನೇ ಸೆಪರೇಟ್ ಮಾಡಿ ನಾಗಾಲ್ಯಾಂಡ್ ರಚನೆ ಮಾಡಿರೋದು ಆಗಿನಿಂದಲೂ ಈ ಎರಡು ರಾಜ್ಯಗಳು ತಮ್ಮ ಗಡಿಗಳ ಕುರಿತು ವಿವಾದವನ್ನ ಕಂಟಿನ್ಯೂ ಮಾಡಿಕೊಂಡೇ ಬಂದಿದೆ ಅಸ್ಸಾಂ ಮತ್ತು ಮೇಘಾಲಯ ಮೇಘಾಲಯ ತನ್ನ ಇಂಟರ್ನಲ್ ಬಾರ್ಡರ್ ಅಂದ್ರೆ ಆಂತರಿಕ ಗಡಿಯನ್ನ ಅಸ್ಸಾಂನೊಂದಿಗೆ ಮಾತ್ರ ಹಂಚಿಕೊಳ್ಳುತ್ತೆ ಸುಮಾರು ಏಳುನೂರ ಮೂವತ್ತ್ ಮೂರು ಕಿಲೋಮೀಟರ್ ನಷ್ಟು ಗಡಿ ಒಟ್ಟು ಪ್ರದೇಶ ಇದೆ ಅದರಲ್ಲಿ ಹನ್ನೆರಡು ಸ್ಥಳಗಳಲ್ಲಿ ವಿವಾದ ಇದೆ ಈಶಾನ್ಯ ಪ್ರದೇಶಗಳ ಪುನರ್ ವಿಂಗಡಣೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಅಡಿಯಲ್ಲಿ ಮೇಘಾಲಯ ಅನ್ನೋ ಹೊಸ ರಾಜ್ಯದ ರಚನೆಯೊಂದಿಗೆ ಎರಡು ರಾಜ್ಯಗಳ ನಡುವೆ ಗಡಿ ವಿವಾದ ಪ್ರಾರಂಭ ಆಯಿತು ಮಿಕಿರ್ ಬೆಟ್ಟಗಳ ಬ್ಲಾಕ್ ಒನ್ ಮತ್ತು ಬ್ಲಾಕ್ ಟೂ ಅನ್ನ ಅಸ್ಸಾಂಗೆ ಕೊಡಲಾಯಿತು ಇದನ್ನ ಈಗ ಕರ್ಬಿ ಆಂಗ್ಲಾಂಗ್ ಜಿಲ್ಲೆ ಅಂತ ಕರೆಯಲಾಗುತ್ತೆ ಅಸ್ಸಾಂನಲ್ಲಿ ಆದರೆ ಈ ಎರಡು ಬ್ಲಾಕ್ಗಳು ಹಿಂದಿನ ಯುನೈಟೆಡ್ ಖಾಸಿ ಮತ್ತು ಜೈಂತಿಯಾ ಹಿಲ್ಸ್ ನ ಆಗಿತ್ತು ಹೀಗಾಗಿ ಅದು ನಮಗೆ ಸೇರಬೇಕು ಅನ್ನೋದು ಮೇಘಾಲಯದ ವಾದ ಅಸ್ಸಾಂ ಮತ್ತು ಮಿಜೋರಾಂ ಬ್ರಿಟಿಷರ ಕಾಲದಲ್ಲಿ ಅಸ್ಸಾಂ ಮಿಜೋರಾಂ ಒಂದೇ ಆಗಿತ್ತು ಆಗ ಅಸ್ಸಾಂ ಮ್ಯಾಪ್ ಈಗಿನ ಥರ ಇರಲಿಲ್ಲ ಆಗ ಅಸ್ಸಾಂ ಬೇರೆ ತರ ಕಾಣಿಸ್ತಾ ಇತ್ತು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ ಆ ರೀತಿಯಾಗಿತ್ತು ಬ್ರಿಟಿಷರು ಆಳುವಂಥ ಟೈಮ್ನಲ್ಲಿ ಲುಷಾಯ್ ಹಿಲ್ಸ್ ಅಂತ ಕರೀತಾ ಇದ್ರು ನಂತರ ಬ್ರಿಟಿಷರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಎರಡು ಬೌಂಡ್ರಿಯನ್ನು ಕ್ರಿಯೇಟ್ ಮಾಡಿದ್ರು ಅದು ಲುಷಾಯ್ ಹಿಲ್ಸ್ ಮತ್ತು ಕ್ಯಾಚರ್ ಪ್ರದೇಶದ ನಡುವೆ ಮಿಜೋರಾಂ ಈಗಲೂ ಕೂಡ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬ್ರಿಟಿಷರು ಎಳೆದ ಬೌಂಡ್ರಿಯನ್ನು ಫಾಲೋ ಮಾಡ್ತಾರೆ ಇದರಿಂದ ಲುಷಾಯ್ ಹಿಲ್ಸ್ಗೆ ಸ್ವಲ್ಪ ಜಾಗ ಜಾಸ್ತಿ ಸಿಗುತ್ತೆ ಆದರೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಮತ್ತೊಂದು ಬೌಂಡ್ರಿಯನ್ನು ಎಳಿತಾರೆ ಅದು ಲುಷಾಯ್ ಹಿಲ್ಸ್ ಮತ್ತು ಮಣಿಪುರದ ನಡುವೆ ಅಲೈನ್ ಅನ್ನ ಇದರಿಂದ ಅಸ್ಸಾಂಗೆ ಸ್ವಲ್ಪ ಜಾಸ್ತಿ ಜಾಗ ಸಿಕ್ ಎಳೆದಂತಹ ಈ ಬೌಂಡ್ರಿಯನ್ನ ಅಸ್ಸಾಂ ಒಪ್ಕೊಳ್ಳುತ್ತೆ ಆದರೆ ಮಿಜೋರಾಂ ಒಪ್ಕೊಳ್ಳೋದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಎಳೆದ ಬೌಂಡ್ರಿಯನ್ನ ಆದರೆ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ತನಕವೂ ಮಿಜೋರಾಂ ಅಸ್ಸಾಂನ ಒಂದು ಭಾಗನೇ ಆಗಿತ್ತು ಆಗ ಅಷ್ಟೊಂದು ಗಲಾಟೆ ಆಗ್ತಿರಲಿಲ್ಲ ಎಪ್ಪತ್ತೆರಡರಲ್ಲಿ ಮಿಜೋರಾಂ ಅನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಲಾಯಿತು ಆಗ್ಲೂ ಅಷ್ಟೊಂದು ಸಮಸ್ಯೆ ಆಗಿರಲಿಲ್ಲ ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮಿಜೋರಾಂನ ರಾಜ್ಯ ಮಾಡಲಾಯಿತು ಈಗ ರಾಜ್ಯ ಅಂತ ಹೇಳಿದ ಮೇಲೆ ಸರಿಯಾದ ಗಡಿ ಇರಲೇಬೇಕಾದ ರಾಜ್ಯಕ್ಕೆ ಆಗ ಗಡಿ ಸಮಸ್ಯೆ ಪ್ರಾರಂಭ ಆಯಿತು ನಂತರ ಗಡಿ ಸಮಸ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾನೆ ಹೋಯಿತು ಎರಡು ಸರ್ಕಾರಗಳು ವಿವಾದಿತ ಜಾಗವನ್ನ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ತೀರ್ಮಾನಿಸಿ ಅಲ್ಲಿ ಯಾವುದೇ ರೀತಿ ನಿರ್ಮಾಣ ವಾಸ ಕೃಷಿ ಚಟುವಟಿಕೆ ನಡೆಸಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ ಆದರೆ ಆಗಾಗ ಒಂದೊಂದ್ಸಲ ಈ ಕಡೆಯವರು ಒಂದ್ಸಲ ಆ ಕಡೆಯವರು ಅಲ್ಲಿ ಹೋಗೋದು ಅಲ್ಲಿ ಕೃಷಿ ಮಾಡ್ತೀವಿ ಅಂತ ಹೋಗೋದು ಏನೋ ಕಟ್ಟಡ ಕಟ್ತೀವಿ ಅಂತ ಹೋಗೋದು ಚಟುವಟಿಕೆ ಮಾಡೋದೆಲ್ಲ ಮಾಡ್ತಿರ್ತಾರೆ ಗುಡಿಸಲು ಕಟ್ಟೋದು ಮನೆ ಕಟ್ಟೋದೆಲ್ಲ ಮಾಡ್ತಿರ್ತಾರೆ ಆಗ ಎರಡೂ ರಾಜ್ಯಗಳ ನಡುವಿನ ಉದ್ವಿಗ್ನತೆ ಜಾಸ್ತಿಯಾಗಿ ಪರಿಸ್ಥಿತಿ ತುಂಬ ಹದಗೆಡುತ್ತೆ ಇವತ್ತಿಗೂ ಈ ವಿಚಾರವಾಗಿ ಎರಡು ರಾಜ್ಯಗಳ ಗಡಿಯಲ್ಲಿ ರಕ್ತಸಿತ್ತ ಬಡಿದಾಟ ನಡೀತಾ ಇರುತ್ತೆ ಇತ್ತೀಚಿನ ಘಟನೆ ನಿಮಗೆಲ್ಲ ನೆನಪಿರಬಹುದು ಎರಡು ರಾಜ್ಯಗಳ ಪೊಲೀಸರ ಮಧ್ಯೆ ಶತ್ರು ದೇಶಗಳ ಮಧ್ಯೆ ನಡೆಯೋ ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ಕಾಳಗ ಕೂಡ ಆಗಾಗ ಸಂಭವಿಸ್ತಾ ಇರುತ್ತೆ ಅಲ್ಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಆಗಾಗ ಗಡಿ ಬೆಂಕಿ ಹೊತ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಕೇವಲ ಎರಡು ರಾಜ್ಯಗಳ ಮಧ್ಯೆ ಮಾತ್ರ ಅಲ್ಲ ಭಾರತದಲ್ಲಿ ಇನ್ನೂ ಎಲ್ಲೆಲ್ಲ ರೀತಿಯ ಗಡಿ ಸಮಸ್ಯೆ ಇದೆ ಒಂದೇ ದೇಶದ ಮಕ್ಕಳ ತರ ಇರುವಂತಹ ಈ ರಾಜ್ಯಗಳು ಯಾವ ರೀತಿ ಸಣ್ಣ ಸಣ್ಣ ಭೂಭಾಗಕ್ಕೋಸ್ಕರ ಬಡಿದಾಟವನ್ನ ಮಾಡ್ತಿವೆ ಎಷ್ಟೋ ಕಡೆ ರಥನು ಹರಿತಾ ಇದೆ ಅನ್ನುವಂಥದ್ದನ್ನು ನಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ